ರಾಜೀನಾಮೆ ಕೊಡ್ತಾರೆ ಕಾರಣ ಇಷ್ಟೇ ಪ್ರಧಾನಮಂತ್ರಿಗಳ ಹತ್ರ ಹೋಗ್ತಾರೆ ಸ್ವಾಮಿ ಈಗಾಗಲೇ ಎಸ್ಸಿ ಎಸ್ಟಿ ಗಳಿಗೆ ರಿಸರ್ವೇಷನ್ ಇದೆ ಏನು ಸಮಸ್ಯೆ ಇಲ್ಲ ನನಗೆ ಚಿಂತೆ ಇಲ್ಲ ಆದರೆ ಬಡವರು ನಿರ್ಗತಿಕರು ನೊಂದಂತವರು ಬರೀ ಎಸ್ಸಿ ಎಸ್ಟಿ ಗಳಲ್ಲಿ ಮಾತ್ರ ಇಲ್ಲ ಓಬಿಸಿ ಗಳಲ್ಲಿ ಇದ್ದಾರೆ ರಿಲಿಜಿಯಸ್ ಮೈನಾರಿಟೀಸ್ ಮುಸ್ಲಿಂರು ಕ್ರೈಸ್ತರು ಬೌದ್ಧರು ಅವರಲ್ಲೂ ಇದ್ದಾರೆ ಹಾಗಾಗಿ ಸಂವಿಧಾನದಲ್ಲಿ ಅವಕಾಶ ಇದೆ ನಾನೇ ಬರ್ತಿದ್ದೀನಿ ಓಬಿಸಿ ಅಣ್ಣತಮ್ಮಂದ್ರಿಗೂ ಓಬಿಸಿ ಬಂಧುಗಳಿಗೆ ಕೂಡ ರಿಸರ್ವೇಷನ್ ಅನ್ನು ಜಾರಿಗೆ ತಗೊಂಡು ಬನ್ನಿ ಅಂಡ್ ದೆನ್ ಹೊಸ ಒಂದು ಅಮೆಂಡ್ಮೆಂಟ್ ಅನ್ನು ಬರ್ತಿದ್ದೀನಿ ಅದರ ಪ್ರಕಾರ ಎಲ್ಲ ಜಾತಿ ಜನಾಂಗದ ಹೆಣ್ಣುಮಕ್ಕಳಿಗೆ ಅವರ ತಂದೆ ಆಸ್ತಿಯಲ್ಲಿ ಸಮಾನ ಪಾಲು ಕೊಡುವಂತ ಹಿಂದೂ ಬಿಲ್ ಕೂಡ ನಾನು ನೀವು ಜಾರಿಗೆ ತಗೊಂಡು ಬನ್ನಿ ಅಂತ ಬಾಬಾಸಾಹೇಬ್ ಅಂಬೇಡ್ಕರ್ ರಿಕ್ವೆಸ್ಟ್ ಮಾಡಿದ್ರೆ ಪ್ರಧಾನಮಂತ್ರಿಗಳು ಹಲವಾರು ಕಾರಣಗಳನ್ನು ಕೊಟ್ಟು ಈಗ ಮಾಡಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಈ ದೇಶದ ಓಬಿಸಿ ಅಣ್ಣತಮ್ಮಂದ್ರಿಗೆ ರಿಸರ್ವೇಷನ್ ಕೊಡದೇ ಇರುವಂತ ನಿಮ್ಮ ಸರ್ಕಾರದಲ್ಲಿ ಈ ದೇಶದ ಎಲ್ಲ ಜಾತಿ ಜನಾಂಗದ ಹೆಣ್ಣು ಮಕ್ಕಳಿಗೆ ಸಬಲತೆ ಕೊಡಬಹುದಾಗಿರತಕ್ಕಂತ ಹಿಂದೂ ಬಿಲ್ ಕೊಡನ್ನ ಜಾರಿಗೆ ತರದೇ ಇರತಕ್ಕಂತ ನಿಮ್ಮ ಸರ್ಕಾರದಲ್ಲಿ ಒಂದು ನಿಮಿಷವೂ ನಾನು ಇರಲ್ಲ ಅಂತ ರಾಜೀನಾಮೆ ಬಿಸಾಕಿ ಆಚೆ ಬರ್ತಾರೆ ಬಾಬಾಸಾಹೇಬ್ ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಎಲ್ಲ ಜಾತಿ ಜನಾಂಗದ ಬಂಧುಗಳಿಗೂ ಅಣ್ಣತಮ್ಮಂದರಿಗೂ ಪ್ರೀತಿಯಿಂದ ಗೌರವದಿಂದ ಅರ್ಥ ಮಾಡಿಸೋಣ ನಾವು ಪ್ರೀತಿಯಿಂದ ಅರ್ಥ ಮಾಡಿಸಿದ್ರೆ ಅವರು ಅರ್ಥ ಮಾಡ್ಕೋತಾರೆ ಅಂತ ನಂಬಿಕೆ ನನಗಿದೆ ನಾನು ನನಗೆ ಅರಿವು ಬಂದಾಗಲಿಂದನೂ ನೋಡ್ತಾ ಇದ್ದೀನಿ ಎಲೆಕ್ಷನ್ ಕೆಲಸನೂ ಮಾಡಿದ್ದೀನಿ ಜನರಿಗೋಸ್ಕರ ಜನ ಕಲ್ಯಾಣಕ್ಕೋಸ್ಕರ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಬ್ಬೇ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ನೋಡಿಲ್ಲ ಅಂಥದ್ರಲ್ಲಿ ಅಖಂಡ ಭಾರತದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಪದವಿಗೆ ಒಂದು ಕ್ಷಣನೂ ಯೋಚನೆ ಮಾಡದೆ ರಾಜೀನಾಮೆ ಬಿಸಾಕಿ ಬಂದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಅನ್ನೋದನ್ನು ಮಾತ್ರ ನಾವ್ಯಾರು ಮರಿಬಾರ್ದು ಯಾವ ಕಾರಣಕ್ಕೆ ಯಾವ ಜಾತಿ ಜನಾಂಗಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಅನ್ನೋದನ್ನು ನಾವ್ಯಾರು ಮರಿಬಾರ್ದು ಅನ್ನೋದನ್ನ ಮತ್ತೆ 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 ಪ್ರೀತಿಯಿಂದ ಒತ್ತಾಯದಿಂದ ತಮ್ಮೆಲ್ಲರ ಆತ್ಮ ಏನಂತ ನಾವೇ ಯೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಇರ್ತಕ್ಕಂಥ ಕಳಂಕ ಅಪವಾದ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ಸಿ ಎಸ್ಟಿ ಗಳ ಲೀಡರು ಇನ್ನು ಕೆಳಗೆ ಬರ್ತಾರೆ ಅಲ್ಲಿ ಎಸ್ಸಿ ಗಳನ್ನು ಮತ್ತೆ ಒಂದಿಷ್ಟು ಏನೋ ಆಗುತ್ತೆ ಏನೋ ಆದ್ಮೇಲೆ ಇಲ್ಲ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಲೆಮಾದಿಗರ ಲೀಡರು ಅಂತ ಹೇಳಿ ಅವರಿಗೆ ಒಂದು ಲೇಬಲ್ ಅನ್ನು ಹಾಕಲಾಗಿದೆ ಅವರಿಗೆ ಒಂದು ಅಣೆಪಟ್ಟಿಯನ್ನು ಹಾಕಲಾಗಿದೆ ಅವ್ರ ಮೇಲೆ ಒಂದು ಅಪವಾದ ಇದೆ ಈ ಅಪವಾದವನ್ನ ನಾವೆಲ್ಲ ಕ್ಲಿಯರ್ ಮಾಡಬೇಕಾಗಿರೋದು ಕ್ಲೀನ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಇದನ್ನ ಬಿಟ್ಟು ನಾವೇನ್ ಮಾಡ್ತೀವೋ ಅದೆಲ್ಲನೂ ವ್ಯರ್ಥ ಇಟ್ಸ್ ಅ ವೇಸ್ಟ್ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಬಹಳ ಇಂಪಾರ್ಟೆಂಟ್ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಲೀಡರ್ ಅಲ್ಲ ಅವರು ದಲಿತರ ಲೀಡರ್ ಅಲ್ಲ ಅವರು ಹೊಲೆಮಾದಿಗರ ಲೀಡರ್ ಅಲ್ಲ ಅಂತ ನಾವೆಲ್ಲರಿಗೂ ಅರ್ಥ ಮಾಡಿಸ್ಬೇಕಂದ್ರೆ ಮೊದಲನೇದಾಗಿ ದಲಿತರೆಲ್ಲರೂ ಕೂಡ ಬಾಬಾ ಸಾಹೇಬನ್ನ ದಲಿತರ ದೇವರು ದಲಿತರ ಧ್ರುವ ತಾರೆ ಅನ್ನೋದನ್ನ ನಾವೊಂಚೂರು ಕಡಿಮೆ ಮಾಡಬೇಕು ಅಂತರಂಗದಲ್ಲಿ ನಿಮ್ಮ ಅಭಿಮಾನ ಅರಿಯಾಯಿತನ ಹೇಗೆ ಇರಲಿ ಬಹಿರಂಗವಾಗಿ ಬಾಬಾ ಸಾಹೇಬರಿಗೆ ಇದು ರಿಫ್ಲೆಕ್ಟ್ ಆಗುತ್ತೆ ಅದರಿಂದ ಅವರಿಗೆ ನೆಗೆಟಿವ್ ಆಗುತ್ತೆ ಅಂತಂದ್ರೆ ನಾವೊಂಚೂರು ಕಡಿಮೆ ಮಾಡಬೇಕು ಅವರು ಹೇಗೆ ವಿಶ್ವ ನಾಯಕ ಅವ್ರು ಹೇಗೆ ದೇಶದ ನಾಯಕ ಅವರು ಎಸ್ ಸಿ ಎಸ್ ಟಿಗಳ ಲೀಡರ್ ಅಲ್ಲ ಇಡೀ ದೇಶದ ಲೀಡರ್ ಅನ್ನೋದನ್ನ ನಾವೆಲ್ಲರೂ ಕೂಡ ಸಾಕ್ಷಿಗಳ ಸಮೇತ ಪ್ರೂಫ್ಗಳ ಸಮೇತ ಅರ್ಥ ಮಾಡಿಸ್ಬೇಕು ದಾರಿದೀಪ ಅಂತ ತೋರಿಸ್ಕೊಡುತ್ತೆ ಕೆಲಸ ನಮ್ಗೆ ಏನ್ ಬೇಕು ಅಂತ ರಮೇಶರ ಆಗ್ಬೋದು ಚಂದ್ರಶೇಖರ ಆಗ್ಬೇಕು ಭವಿಷ್ಯವತ್ತು ಏನಾಗುತ್ತೆ ಪರಿಸ್ಥಿತಿ ಇಡೀ ದೇಶದಲ್ಲಿ ಅಂದ್ರೆ ನಾವಿಲ್ಲ ಬಹಳಷ್ಟು ಹೇಳಿದ್ರು ನಾನು ಹೇಳಂತ ಅಗತ್ಯಗಳಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲದ ಬದುಕಿವರೆಗೆ ಏನೇನಾಯ್ತು ಏನಿಲ್ಲ ಅಂತ ಬಹಳಷ್ಟು ಅರ್ಥಪೂರ್ತವಾಗಿ ಹೇಳಿದ್ರು ಇಲ್ಲಿವರೆಗೆ ಆದ್ರೆ ಒಂದೆರಡೇ ಮಾತಲ್ಲಿ ಹೇಳ್ತೀನಿ ನಾವೆಲ್ಲ ಬಹಳಷ್ಟು ಮುಂಬಾದಲ್ಲಿ ಬಹಳಷ್ಟು ನಮ್ಮ ಸ್ನೇಹಿತರು ಬಹಳಷ್ಟು ಬುದ್ಧಿಜೀವಿಗಳು ಕುಂತೀವಿ ನಾವು ತಮ್ಮಲ್ಲಿ ರಿಕ್ವೆಸ್ಟ್ ನಾನು ಯವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಅವರು ಬದುಕಿನ ಬಗ್ಗೆ ನಾವು ಅರ್ಥ ಮಾಡ್ತಾರ ಅದು ಪ್ರತಿಯೊಂದು ಕುಟುಂಬಕ್ಕೆ ತಿಳಿಸಂತ ಕೆಲಸ ಕಾರ್ಯರೂಪ ಬರುವಂತ ಕೆಲಸ ನಮ್ಮ ಇಲ್ಲೇ ನನ್ನ ಸಂಘದ ನಮ್ಮ ಎಲ್ಲ ಸರ್ವ ಸದಸ್ಯರು ಮಾಡುತ್ತೆ ಕೆಲಸ ಮಾಡಬೇಕು ಕೇಳಿ ಬಿಟ್ಟು ಹೋಗ್ಬಾರ್ದು ಕೋಟ್ಯಾಂತರ ಕಾರಿನಲ್ಲಿ ನಾನೇ
ಎಲ್ಲ ಧರ್ಮದಲ್ಲಿ ಇವತ್ತಿಗೆ ಇವತ್ತು ಸಂವಿಧಾನದಲ್ಲಿ ಮೀಸಲಾತಿ ಕೊಡಬೇಕೆಂದ್ರೆ ಯಾರು ನಮರಂತ ಕೊಟ್ಟಿಲ್ಲ ಪುಣಾತ್ಮ ಅವತ್ತಿನಂತ ಪಾಪ್ಯಸ್ ನಂದಿ ಸಂಖ್ಯೆಗೆ ಸಂವಿಧಾನ ಕೊಟ್ಟರು ಬಿಟ್ಟು ಹೊತ್ತೇನು ಎಸ್ಸಿ ಎಸ್ಸಿ ಹೆಚ್ಚಿ ಕೊಡಬೇಕು ನಮ್ಮ ಕಮ್ಯುನಿಟಿ ಎಂಬ ಕಲ್ಪು ಇಟ್ಟಿಗೆ ಅವ್ರು ಸಂವಿಧಾನ ಬರೆದಿಲ್ಲ ಆ ಪುಣಾತ್ಮ ಅವತ್ತು ಓಬಿಸಿ ಹೆಚ್ಚು ಪಾಪ್ಯಸ್ ಎಸ್ ಟಿ ಹೆಚ್ಚು ಪಾಪ್ಯಸ್.